ಶಾಸ್ತ್ರಿಗಳೇನು ಸಾಕಷ್ಟು ವೀಕ್ಷಕರು ಸಂದೇಶವನ್ನು ಕಳುಹಿಸಿದ್ದಾರೆ ಆ ಸಂದೇಶಗಳತ್ತ ಗಮನ ಹರಿಸೋಣ ಮೊದಲಿಗೆ ರುಜುಲು ಅಂತ ಹಾಸನದಿಂದ ಸಂದೇಶವನ್ನು ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಎರಡು ಸಮಯ ಐದು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಸೆಕೆಂಡ್ ಪಿಯುಸಿ ಎಕ್ಸಾಮ್ ಎರಡನೇ ಸಲ ಬರೆದಿದಾರಂತೆ ಕ್ಲಿಯರ್ ಆಗುತ್ತಾ ತಿಳಿಸಿ ಅಂತ ಕೇಳಿದ್ದಾರೆ ಜೊತೆಗೆ ಶಿಕ್ಷಣದ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ಪರಿಶೀಲಿಸೋಣ ಎರಡನೇ ಬಾರಿ ಎಕ್ಸಾಮನ್ನು ಬರೆದಿದ್ದೀರಾ ಪಾಸ್ ಆಗುತ್ತಾ ಇಲ್ವಾ ಇದು ಪ್ರಶ್ನೆ ಹೇಗಿದೆ ಅಂದರೆ ನೀವು ಎಕ್ಸಾಮನ್ನು ಬರೀಬೇಕಾಗಿದ್ದರೆ ಬುದ್ಧಿ ಇರಬೇಕು ಗ್ರಹಗತಿಗಳು ಸೂಚಿಸ್ತಾವೆ ಗ್ರಹ ನತು ಕರ್ಮ ಫಲದಾಯಕ ಗ್ರಹ ಕರ್ಮ ಫಲಸೂಚಕ ಅಂತ ಸೂಚಿಸ್ತಾರಷ್ಟೇ ನೋಡಪ್ಪ ಇಂಥ ಸಂದರ್ಭದಲ್ಲಿ ತೊಡಕು ಏರ್ಪಾಡಾಗೋ ಸಾಧ್ಯತೆ ಇದೆ ಹೀಗಾಗಿ ತೊಡಕಿನ ನಿವಾರಣೆ ಮಾಡಿಕೊಳ್ಬೇಕಾದ್ಯಾರ ಜವಾಬ್ದಾರಿ ನಮ್ಮದೇ ಜವಾಬ್ದಾರಿ ತಾವು ಎಕ್ಸಾಮನ್ನು ಬರಿತಾ ಇದ್ದೀರಾ ಅಂತಂದರೆ ನೀವು ಓದಿರಬೇಕು ಓದಿದ್ದನ್ನು ತಲೆಯಲ್ಲಿಟ್ಟುಕೊಳ್ಬೇಕು ತಲೆಯಲ್ಲಿಟ್ಕೊಂಡಿದ್ದನ್ನು ಕೇಳಿದ ಪ್ರಶ್ನೆಗೆ ಸಮಯೋಚಿತವಾಗಿ ಉತ್ತರಿಸಬೇಕು ಇದು ಜಾಣ್ಮೆ ಹೀಗಾಗಿ ಇದನ್ನು ನಾವು ಗ್ರಹಗಳ ಮೇಲೆ ಆರೋಪ ಮಾಡೋದು ತಪ್ಪಾಗುತ್ತೆ ಆದರೆ ತತ್ ಕಾಲ ಹೇಗಿದೆ ಅದನ್ನು ಒಂದು ಸಲ ಗಮನಿಸೋಣ ನೋಡಿ ತಮ್ಮದು ವೃಷಭ ಲಗ್ನವಾಗಿದೆ ಲಗ್ನದಿಂದ ಈ ಪಂಚಮಸ್ಥಾನದ ಅಧಿಪತಿ ಬುಧ ಲಗ್ನದಲ್ಲೇ ರಾಹು ಶನಿಯುಕ್ತನಾಗಿದ್ದಾನೆ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ತಾಮಸ ಗ್ರಹಗಳು ಒಂದು ಕಡೆ ಆ ಬುಧನಿಗೆ ಸೇರಿದಾಗ ಒಟ್ಟಾಗದ ಒಟ್ಟಾದಾಗ ಪಾಪ ಬುಧಸ್ತ ಇರೆಯುತ್ತೂತ ಅಂತ ಬುಧ ಪಾಪಿಗಳ ಜೊತೆಗಿದ್ದರೆ ಅವನು ಪಾಪಿಯಾಗಿಬಿಡ್ತಾನೆ ಈಗ ಏನಾಗುತ್ತೆ ಸಹವಾಸವನ್ನು ಮೊದಲು ಬಿಡಬೇಕು ಅವರಿವರ ಸಂಪರ್ಕ ಸಹಾಸಸ್ ಇವುಗಳಿಂದ ದೂರ ಇರಬೇಕು ಆಲಸ್ಯವನ್ನು ಬಿಡಬೇಕು ಆಲಸ್ಯ ಅದು ಶನಿಶ್ಚರನ ಪ್ರಭಾವದಿಂದಾಗಿ ಆಲಸ್ಯ ಉಂಟಾಗುತ್ತೆ ಮತ್ತು ಜಾಡ್ಯತೆ ಎರಡೂ ಒಂದೇ ಅದನ್ನು ಬಿಡಬೇಕು ನಾವು ಮೈ ಕೊಡದುಕೊಂಡು ಓದಬೇಕಾಗತ್ತೆ ಕಷ್ಟಪಡಬೇಕು ಕಷ್ಟಪಡದೆ ಯಾವುದೂ ಸಿಗೋದಿಲ್ಲ ವಿದ್ಯಾರ್ಥಿವಾ ತ್ಯಜೇತ್ ಸುಖಂ ಅಂತ ಹೇಳುತ್ತೆ ವಿದ್ಯಾರ್ಥಿನ ನೀನು ತ್ಯಜಿಸು ಸುಖವನ್ನು ಸುಖಾರ್ಥಿವಾ ತ್ಯಜೇತಿ ವಿದ್ಯೆ ಇನ್ನು ಸುಖ ಬೇಕಾ ವಿದ್ಯೆ ಬಿಟ್ಬಿಡು ಹಾಗಾಗಿ ನಿಮಗೆ ವಿದ್ಯೆ ಬೇಕು ಅಂದರೆ ನಿಸ್ಸಂಶಯವಾಗಿ ಸುಖ ತೆಗೆದುಹಾಕ್ಬಿಡಬೇಕು ಹಾಗಲು ರಾತ್ರಿ ಓದಬೇಕು ಅದರದ್ದೇ ಧ್ಯಾನ ಅದರದ್ದೇ ತಪಸ್ಸಾಗಬೇಕು ತಮಗೆ ಈಗ ಪ್ರಸ್ತುತ ಕುಜ ದಶೆಯಲ್ಲಿ ನಡೀತಾ ಇರತಕ್ಕಂಥ ಚಂದ್ರನ ಭುಕ್ತಿ ನಡೀತಾ ಇದೆ ಕುಜರಾಹು ಸಂಧಿಶಾಂತಿ ಕಾಲದಲ್ಲಿ ತಾವಿದ್ದೀರಾ ಕುಜರಾಹು ಸಂಧಿಶಾಂತಿ ಕಾಲ ಅಂದರೆ ಅದು ಸ್ವಲ್ಪ ಕ್ಲಿಷ್ಟವಾದ ಕಾಲ ಕಂಟಕ ಕಾಲ ಅಂತ ಅದಕ್ಕೆ ಹೆಸರು ಅದನ್ನು ಸೂಚಿಸ್ತಾ ಇದೆ ಗ್ರಹಗಳು ಹೀಗಾಗಿ ಏನಪ್ಪ ಮಾಡಬೇಕು ಸಂಧಿಶಾಂತಿ ಮೊದಲಿಗೆ ಮಾಡಿಸಿ ಅದನ್ನು ಮಾಡಿಸಿದ ನಂತರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಜೇನಿನ ಅಭಿಷೇಕ ಮಾಡಿಸಿ ಪ್ರಸಾದ ರೂಪದಲ್ಲಿ ತೆಗೆದುಕೊಳ್ಳಿ ಅದು ನಿಮಗೆ ಬಲ ತಂದು ಕೊಡುತ್ತೆ ಓದಲಿಕ್ಕೆ ಶಕ್ತಿಯನ್ನು ಕೊಡುತ್ತೆ ಓದುವಂಥ ಮನಸ್ಸನ್ನು ಏರ್ಪಾಡು ಮಾಡುತ್ತೆ ವಾತಾವರಣವನ್ನು ಏರ್ಪಾಡು ಮಾಡುತ್ತೆ ಆಗ ಓದಿ ದೈವ ಮಾಡ್ತಕ್ಕಂಥದ್ದು ಅಷ್ಟೇ ಮನುಷ್ಯನನ್ನು ನದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ದೇವರು ದೊಣ್ಣೆ ಇಟ್ಕೊಂಡು ನಮ್ಮನ್ನು ಕಾಯಿಲೆಗೆ ಬರೋದಿಲ್ಲ ದನ ಕಾಯೋ ಥರ ಅಲ್ಲ ಮತ್ತು ಏನು ಮಾಡ್ತೀವಿ ಎಂತು ರಕ್ಷ್ಮಿಚ್ಚಂತಿ ಬುದ್ಧಿಯ ಸಂಯೋಜಯಂತಿ ತಮ್ಮ ಬುದ್ಧಿಯನ್ನು ಕೊಡ್ತಾರವರು ಒಂದು ಜೀವನ ಸರಿ ಹೋಗಬೇಕು ಅಂತಂದ್ರೆ ಏನು ಭಗವಂತ ನಮಗೆ ಒಳ್ಳೆಯ ಬುದ್ಧಿ ಸಜ್ಜನರ ಸಹವಾಸ ಒಳ್ಳೆಯ ಮಾರ್ಗದರ್ಶನ ಅದನ್ನು ಕೊಡ್ತಾನೆ ಅಷ್ಟೇ ದೇವರು ಹೀಗಾಗಿ ಸುಬ್ರಹ್ಮಣ್ಯನ ಆರಾಧನೆಯಿಂದ ತಮಗೆ ಏನಾಗುತ್ತಪ್ಪ ಅಂದರೆ ಸತ್ಸಂಗ ಏರ್ಪಾಡಾಗುತ್ತೆ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಅದರ ಜೊತೆಗೆ ಅನುಕೂಲವೂ ಆಗುತ್ತೆ ಬುದ್ಧಿ ಬೆಳಕಾಗುತ್ತೆ ಭಗವಂತನ ಆರಾಧನೆ ಮಾಡೋದರಿಂದ ನಮಗೆ ನಮ್ಮ ನಾವು ಏನೂ ಆಗಬಹುದು ನಮ್ಮ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅವನಲ್ಲಿ ನಮ್ಮ ಭಕ್ತಿ ಅನ್ನೋದ್ರ ಮೇಲೆ ನಿಂತಿರುತ್ತೆ ಶ್ರದ್ಧೆಯಿಂದ ಸಂಧಿಶಾಂತಿ ಮಾಡಿಸಿ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅನುಕೂಲ ಆಗುತ್ತೆ ಮುಂದೆ ತಾವು ಏನನ್ನು ಓದಬೇಕು ಅಂತ ಕೇಳಿದ್ದೀರಾ ಒಳ್ಳೆಯದು ಅಂದರೆ ಗುರಿ ಇದ್ದಾಗ ನಮಗೆ ಅದು ಅತ್ತ ಸಾಗಲಿಕ್ಕೆ ಅನುಕೂಲ ಆಗುತ್ತೆ ಚಂದ್ರ ಚೆನ್ನಾಗಿದ್ದಾನೆ ಹೀಗಾಗಿ ಅಗ್ರಿಕಲ್ಚರಿಗೆ ಸಂಸ್ಥೆ ಹಾಗೆ ನೀವು ಪ್ರಯತ್ನ ಮಾಡಿ ಇನ್ನು ಪಾರ್ವತಿ ಅಂತ ಧಾರವಾಡದಿಂದ ಸಂದೇಶವನ್ನು ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಎರಡು ಮೂರು ಎರಡು ಸಾವಿರದ ಐದು ಸಮಯ ನಾಲ್ಕು ಗಂಟೆ ಬೆಳಗ್ಗೆ ಅವರ ಪ್ರಶ್ನೆ ಬಿ ಎಸ್ ಸಿನ್ ನರ್ಸಿಂಗ್ ಮಾಡಬಹುದಾ ಅಂತ ಕೇಳಿದ್ದಾರೆ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಪಾರ್ವತಿ ಅವರ ಪ್ರಶ್ನೆ ನರ್ಸಿಂಗ್ ಮುಗಿಸಬಹುದಾ ಅಂತಕ್ಕಂಥದ್ದು ಅವರ ಪ್ರಶ್ನೆ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ಮಕರ ಲಗ್ನವಾಗಿದೆ ಲಗ್ನದಿಂದ ಕರ್ಮಸ್ಥಾನದಲ್ಲಿ ಚಂದ್ರ ಇದ್ದಾನೆ ಕೇತು ಯುಕ್ತನಾಗಿದ್ದಾನೆ ಚಂದ್ರನಿಗೆ ಕೊಂಚ ಮಟ್ಟಿಗೆ ಬಲ ಇದೆ ಇಲ್ಲ ಅಂತಲ್ಲ ದ್ವಿತೀಯದಲ್ಲಿ ರವಿ ಶುಕ್ರ ಇರತಕ್ಕಂಥದ್ದು ಇವೆಲ್ಲ ಒಳ್ಳೆಯ ಲಕ್ಷಣ ಭಾಗ್ಯದಲ್ಲಿ ಗುರು ಇರ್ತಕ್ಕಂಥದ್ದು ಇವೆಲ್ಲ ಒಳ್ಳೆಯ ಲಕ್ಷಣಗಳು ಕರ್ಮಾಧಿಪತಿಯನ್ನು ಗುರು ವೀಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ಭಾಗ್ಯದ ಗುರು ವೀಕ್ಷಣೆ ಮಾಡೋದು ಇನ್ನೂ ಒಳ್ಳೆಯದು ನಿಸ್ಸಂಶಯವಾಗಿ ನೀವು ನರ್ಸಿಂಗನ್ನು ಪೂರೈಸಬಹುದು ಚಂದ್ರ ಅಲ್ಲಿದ್ದಾಗ ಚಂದ್ರ ಕಾರಕ ನಾನು ಆಗಲೇ ಹೇಳ್ತಾ ಇದ್ದೆ ಈ ನರ್ಸಿಂಗ್ ಕೆಲಸ ಎಷ್ಟು ಹೃದಯ ತುಂಬಿರಬೇಕು ಇದಕ್ಕೆ ಅಂದರೆ ಒಂದು ಸಲ ಹಾಸ್ಪಿಟ್ಲಿಗೆ ಹೋದರೆ ಗೊತ್ತಾಗುತ್ತೆ ರಾತ್ರಿ ಇಲ್ಲ ಹಗಲಿಲ್ಲ ಯಾವ ವ್ಯವಸ್ ಯಾವ ಅವಸ್ಥೆಯಲ್ಲಿರ್ತಾನೆ ಪೇಷಂಟು ಗೊತ್ತಿರೋದಿಲ್ಲ ಅಲ್ಲೆಲ್ಲ ಶುಶ್ರೂಷೆ ಮಾಡಬೇಕಾಗಿದ್ದರೆ ಒತ್ಸಲಿ ಅದು ಹೃದಯವೇ ಬೇಕು ಅಂಥದ್ದು ಅವಕಾಶ ಇದೆ ನಿಮ್ಮ ಜಾತಕದಲ್ಲಿ ನೀವು ಒಳ್ಳೆಯ ಹೆಸರು ತಗೊಳ್ತೀರ ಮಾಡಿ ಒಳ್ಳೆಯದಾಗಲಿ ತಮಗೆ ಇನ್ನು ಸೋಮಶಂಕರ್ ಅಂತ ಬೆಂಗಳೂರಿನಿಂದ ಸಂದೇಶವನ್ನು ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನೆಂಟು ಆರು ಸಾವಿರದ ಒಂಬೈನೂರ ಎಪ್ಪತ್ತಾರು ಸಮಯ ಮೂರು ಗಂಟೆ ಮೂವತ್ತು ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ಆರೋಗ್ಯ ಮತ್ತು ಗೃಹ ನಿರ್ಮಾಣದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಸೋಮಶೇಖರ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ಮನೆ ಕಟ್ಟಲಿಕ್ಕೆ ಸಾಧ್ಯವಾಗುತ್ತಾ ಗೃಹ ನಿರ್ಮಾಣ ಸಾಧ್ಯತೆ ಇದೆಯಾ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ತಮ್ಮದು ತುಲಾ ಲಗ್ನವಾಗಿದೆ ಲಗ್ನದಲ್ಲಿ ರಾಹು ಇರತಕ್ಕಂಥದ್ದು ಈ ಲಗ್ನದ ರಾಹು ಊರ್ಧ್ವಾಂಗ ರೋಗಾನ್ವಿತ ಅಂತ ಹೇಳುತ್ತೆ ಊರ್ಧ್ವಾಂಗ ದೇಹದ ಭಾಗ ಅಂದರೆ ಮೇಲಿನ ಭಾಗ ಸ್ವಲ್ಪ ಮಟ್ಟಿಗೆ ತೊಡಕನ್ನು ಸೂಚಿಸುತ್ತೆ ಹೀಗಾಗಿ ಅಂಥದ್ದೊಂದು ಲಕ್ಷಣ ಪ್ರಸ್ತುತ ದಶಾಕಾಲ ನೋಡೋಣ ತಮಗೀಗ ನಡೀತಾ ಇರತಕ್ಕಂಥದ್ದು ಬುಧನ ದಶೆ ಬುಧ ದಶೆಯಲ್ಲಿ ಈಗ ತಮಗೆ ಗುರು ಭಕ್ತಿ ನಡೀತಾ ಇದೆ ಗುರು ನಿಮ್ಮ ಜಾತಕದಲ್ಲಿ ಅವನು ಸಪ್ತಮದಲ್ಲಿ ಕೇತುವುಕ್ತನಾಗಿದ್ದಾನೆ ಅವನು ಷಷ್ಟಾಧಿಪತಿ ರೋಗಸ್ಥಾನದ ಅಧಿಪತಿ ಹೀಗಾಗಿ ಒಂದು ಶಾಂತಿ ಮಾಡಿಸೋದು ಬಹಳ ಒಳ್ಳೆಯದು ಅದು ನಿಮಗೆ ಸ್ವಲ್ಪ ಬಲ ತಂದು ಕೊಡುತ್ತೆ ಅಥವಾ ಕಡಲೆ ಮತ್ತು ಹುರುಳಿ ಎರಡು ಧಾನ್ಯಗಳನ್ನು ದಾನ ಮಾಡಿ ಈಶ್ವರನ ದೇವಸ್ಥಾನಕ್ಕೆ ಇದು ಒಂಬತ್ತು ವಾರಗಳ ಕಾಲ ಮಾಡಿ ಒಂಬತ್ತು ಗುರುವಾರ ಮಾಡಿ ಅದು ನಿಮಗೆ ಸಹಾಯ ಮಾಡುತ್ತೆ ಆರೋಗ್ಯದ ವಿಚಾರದಲ್ಲಿ ಏನು ನೀವು ಕೇಳಿದ್ದೀರಾ ಗೃಹ ನಿರ್ಮಾಣ ಸಾಧ್ಯವಾಗುತ್ತಾ ಅಂತಕ್ಕಂಥ ಪ್ರಶ್ನೆಯನ್ನು ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ನಂತರದಲ್ಲಿ ಒಂದು ಅವಕಾಶ ಸಾಧ್ಯತೆ ಇರ್ತದೆ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಪ್ರಯತ್ನ ಮಾಡಿ ಒಳ್ಳೇದಾಗಲಿ ಶ್ರೀನಿವಾಸ್ ಅಂತ ಮದ್ದೂರಿನಿಂದ ಸಂದೇಶವನ್ನು ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹನ್ನೆರಡು ಹತ್ತು ಸಾವಿರದ ಒಂಬೈನೂರ ಎಂಬತ್ತಾರು ಸಮಯ ಆರು ಗಂಟೆ ನಲವತ್ತೈದು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಆರೋಗ್ಯ ಸಮಸ್ಯೆ ಇದೆ ಪರಿಹಾರವನ್ನು ಸೂಚಿಸಿ ಅಂತ ಕೇಳಿದ್ದಾರೆ ಶ್ರೀನಿವಾಸ್ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಜಾತಕವನ್ನು ಪರಿಶೀಲಿಸೋಣ ಏನಾಗಿದೆ ಯಾವ ದೇಶ ಭಕ್ತಿ ನಡೀತಾ ಇದೆ ಅದನ್ನು ಗಮನಿಸೋಣ ನೋಡಿ ತಮ್ಮದು ತುಲಾ ಲಗ್ನವಾಗಿದೆ ಲಗ್ನದಲ್ಲಿ ಶುಕ್ರನಿದ್ದಾನೆ ವ್ಯಯಾಧಿಪತಿ ಬುಧನೂ ಸೇರಿದ್ದಾನೆ ಇರಲಿ ಪ್ರಸ್ತುತ ದಶಾಕಾಲ ಗಮನಿಸ್ಕೊಂಡ್ರೆ ಈಗ ತಮಗೆ ಗುರು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂತಹ ಶುಕ್ರ ಶನೈಶ್ಚರನ ಭೋಕ್ತಿ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೇವರೆಗೆ ಶನೈಶ್ಚರನ ಒಂದು ಕಾಲ ನಡೀತಾ ಇದೆ ಶನೇಶ್ಚರ ನಿಮ್ಮ ಜಾತಕದಲ್ಲಿ ದ್ವಿತೀಯದಲ್ಲಿ ನಾವು ಯಾವುದನ್ನು ವಕ್ತಸ್ಥಾನ ಅಂತ ಕರಿತೀವೋ ಆ ಭಾಗ ಆ ಭಾವದಲ್ಲಿದ್ದಾನೆ ಆ ಭಾಗದಲ್ಲಿದ್ದಾನೆ ಮತ್ತು ಅವನು ಹೃದಯ ಭಾಗದ ಅಧಿಪತಿ ಹೀಗಾಗಿ ಈ ಸ್ವಲ್ಪ ತೊಡಕು ಅವನಿಗೆ ಬಲವಿಲ್ಲದಾಗ ಶನೇಶ್ಚರ ಅವನು ತುಂಬ ಅನನುಕೂಲ ಮಾಡ್ತಾನೆ ಶ್ಲೇಷ್ಮ ವಿಕಾರಾದಿ ಪಾದವಿಹತಿಮ್ ಅಂತೆಲ್ಲ ಹೇಳುತ್ತಲ್ಲಿ ಪಾದಕ್ಕೆ ತೊಂದರೆ ಮಾಡ್ತಕ್ಕಂಥದ್ದು ವಾತ ಸಂಬಂಧಿ ತೊಂದರೆ ಉಂಟಾಗಬಹುದು ಅಥವಾ ಉದರ ಸಂಬಂಧಿ ತೊಂದರೆ ಹೃದಯ ಸಂಬಂಧಿ ತೊಂದರೆ ಆಗಬಹುದು ಊತ ಬಾವು ನೋವು ಇವುಗಳಿಗೆಲ್ಲ ಮಹಾ ಅವನು ಹೀಗಾಗಿ ಇವನ ಒಂದು ದಶಾಕಾಲದಲ್ಲಿ ಆ ಸಮಯದಲ್ಲಿ ನಾವು ಶನಿಶ್ಚರನ ಶಾಂತಿ ಮಾಡಿಸೋದು ತುಂಬ ತುಂಬ ಒಳ್ಳೆಯದು ಶನಿಶ್ಚರ ಅಥವಾ ತಿಲ ನೋಡಿ ನಮಗೆ ಆರೋಗ್ಯ ಅನಾರೋಗ್ಯ ಆಗೋದು ಯಾವುದರಿಂದಾಗಿ ಅಂದರೆ ಯಾವುದೋ ಒಂದು ಪಾಪಕರ್ಮದ ಶೇಷದಿಂದಾಗಿ ಅಂತ ಹೀಗಾಗಿ ಅದರ ನಿವಾರಣೆಗೆ ಏನಪ್ಪ ಮಾಡಬೇಕು ಪಾಪ ಕಳೆದುಕೊಳ್ಳಲಿಕ್ಕೆ ಪಾಪ ಕಳೆಯುವ ಸಾಧನ ಯಾವುದು ತಿಲ ಅದರಲ್ಲೂ ಶನೈಶ್ಚರನ ಇದ್ದಾಗ ತಿಲಾಹ್ ಪಾಪನಾಶನಾಹ ಅಂತ ಹೇಳುತ್ತೆ ಹೀಗಾಗಿ ತಿಲದಾನ ನಿಮ್ಮ ದೇಹ ತೂಕದ ತಿಲದಾನ ತಿಲದಾನ ಮಾಡ್ತಕ್ಕಂಥದ್ದು ತುಂಬ ತುಂಬ ಸಹಕಾರಿಯಾಗುತ್ತೆ ನೋಡಿ ನಿಮ್ಮ ಸಾಮರ್ಥ್ಯ ನೋಡಿಕೊಂಡು ಭಗವಂತ ನಮಗಿಂತ ಹೆಚ್ಚಿನ ಯಥಾಬಲ ತಥಾ ನಮಸ್ಕಾರ ಅಂತ ಹೀಗಾಗಿ ಬಲ ನೋಡಿಕೊಂಡು ನಾವು ನಮಸ್ಕಾರ ಮಾಡಬೇಕು ನಿಮ್ಮ ಸಾಮರ್ಥ್ಯ ನಿಮ್ಮ ಶಕ್ತಿ ನಿಮ್ಮ ಒಂದು ಚೌಕಟ್ಟು ನೋಡಿಕೊಂಡು ತಾವು ಶನೇಶ್ವರನ ಪ್ರಾರ್ಥನೆ ಮಾಡೋದಿಲ್ಲ ಅಥವಾ ಶನಿಶ್ಚರ ಕವಚವನ್ನಾದರೂ ಹೇಳಿಕೊಳ್ಳಿ ಅದರಿಂದ ಖಂಡಿತ ಅನುಕೂಲ ಆಗುತ್ತೆ ನೀವು ಕಂಗಾಲಾಗೋದು ಬೇಡ ಯೋಚನೆ ಮಾಡಬೇಡಿ ಒಳ್ಳೆಯದಾಗಲಿ ತಮಗೆ ಇನ್ನು ತೇಜಸ್ ಅಂತ ಮೈಸೂರಿಂದ ಸಂದೇಶವನ್ನು ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನಾರು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೆಂಟು ಸಮಯ ನಾಲ್ಕು ಗಂಟೆ ಐವತ್ತೈದು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಕೆಲಸ ಯಾವಾಗ ಸಿಗುತ್ತೆ ತಿಳಿಸಿ ಅಂತ ಕೇಳಿದ್ದಾರೆ ತೇಜಸ್ ಅವರ ಪ್ರಶ್ನೆ ವೃತ್ತಿ ಯಾವಾಗ ಸಿಗುತ್ತೆ ಕೆಲಸಕ್ಕೆ ಹೋಗಬೇಕಾಗಿದೆ ಕೆಲಸ ಹುಡುಕ್ತಾ ಇದ್ದೀರಾ ನೋಡೋಣ ಜಾತಕ ಆ ಜಾತಕದಲ್ಲಿ ಗ್ರಹಗಳ ಕಾಲ ಏನಾನ ಹೇಳ್ತಾ ಇದೆ ನೋಡೋಣ ತಮದು ವೃಶ್ಚಿಕ ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ರವಿ ಲಾಭಾಧಿಪತಿ ಜೊತೆಗೆ ಲಗ್ನದಲ್ಲಿರ್ತಕ್ಕಂಥದ್ದು ಇವೆಲ್ಲ ಒಳ್ಳೆಯ ಲಕ್ಷಣ ಕೆಲಸ ಸಿಗುತ್ತೆ ಯೋಚನೆ ಮಾಡೋದು ಬೇಡ ಯಾವಾಗ ದಶಾ ಕಾಲವನ್ನು ನೋಡಬೇಕು ಶನೈಶ್ಚರನ ದಶೆಯಲ್ಲಿ ಈಗ ತಮಗೆ ರಾಹು ಭುಕ್ತಿ ನಡೀತಾ ಇದೆ ನೋಡಿ ಈಗ ರಾಹು ಭುಕ್ತಿ ನಡೀತಾ ಇರೋ ಕಾರಣದಿಂದಾಗಿ ಪ್ರತಿ ಮಂಗಳವಾರ ಮಂಗಳವಾರ ಹತ್ತು ಮಂಗಳವಾರಗಳ ಕಾಲ ಸುಬ್ರಹ್ಮಣ್ಯನ ಸನ್ನಿಧಾನ ಇದ್ದರೆ ಹತ್ತಿರದಲ್ಲಿ ಬಾಳೆಹಣ್ಣನ್ನು ಅಲ್ಲಿ ರಸಬಾಳೆ ಬಹಳ ಪ್ರಸಿದ್ಧಿ ನಂಜನಗೂಡು ರಸಬಾಳೆ ಅಲ್ಲಿ ಸಿಗುತ್ತೆ ರಸಬಾಳೆಯನ್ನು ಆರು ಹಣ್ಣುಗಳನ್ನು ಆ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರಸಾದ ಅದು ಕೊಡಿ ನೈವೇದ್ಯಕ್ಕೆ ಕೊಡಿ ಪ್ರತಿ ನೀವು ತಗೊಳ್ಳಿ ಪ್ರಸಾದ ರೂಪದಲ್ಲಿ ತಗೊಳ್ಳಿ ಹೀಗೆ ಹತ್ತು ಮಂಗಳವಾರಗಳ ಕಾಲ ಮಾಡಿ ಹತ್ತು ಮಂಗಳವಾರದೊಳಗೆ ನಿಮ್ಮ ಭಕ್ತಿ ತೀವ್ರತೆ ಇದ್ದರೆ ಅನುಕೂಲ ಆಗುತ್ತೆ ಶೀಘದಲ್ಲಿ ಇನ್ನು ಸಾಕಷ್ಟು ವೀಕ್ಷಕರ ಸಂದೇಶಗಳಿದೆ ಅವುಗಳನ್ನು ಮುಂದಿನ ಹಂತದಲ್ಲಿ ನೋಡೋಣ ಇನ್ನು ವೀಕ್ಷಕರೇ ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅವರ ಹುಟ್ಟಿದ ದಿನಾಂಕ ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸ್ಆಪ್ ಮೂಲಕ ಕಳುಹಿಸಿ ಕೊಡಬೇಕು ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್